ಶಕ್ತಿಯನ್ನು ದುರ್ಬಳಕೆ ಮಾಡಿ ಧರಣಿಯನ್ನ ನಾವು ಹಮ್ಮಿಕೊಂಡಿದ್ದೀವಿ. ಇದು ಸಾಂಕೇತಿಕವಾದ ಧರಣಿ. ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಬಹುಶಃ 3 ವರ್ಷಗಳ ಕೆಳಗೆ ಕಾಶ್ಮೀರ ರಾಜ್ಯವನ್ನು ನಾವು ಸುಧಾರಣೆ ಮಾಡ್ತೀವಿ, ಅಲ್ಲಿ ಪ್ರಜಾಪ್ರಭುತ್ವವನ್ನು ಮತ್ತೆ ಸ್ಥಾಪನೆ ಮಾಡ್ತೀವಿ ಅಂತೇಳಿ ನಮ್ಮ ಸಂವಿಧಾನಕ್ಕೆ ಇವರು ತಿದ್ದುಪಡಿ ತಂದು ಅಲ್ಲಿ ಆಡಳಿತವನ್ನು ಶುರು ಮಾಡ್ತೀವಿ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಬಹುಶಃ ಇಡೀ ಇಂಡಿಯಾ ದೇಶ ಕಾಶ್ಮೀರ ಆಗಿ ಪರಿವರ್ತನೆ ಆಗಿದೆ. ಅಷ್ಟೊಂದು ಲ್ಯಾಂಡ್ ಪ್ರಾಬ್ಲಮ್ ಇಲ್ಲಿ ಕ್ರಿಯೇಟ್ ಆಗಿದೆ. ಯಾಕಂತೇಳಿದ್ರೆ ಎಲ್ಲ ವಿಚಾರಗಳನ್ನು ನಮ್ಮ ನಾಯಕರು ಮಾತಾಡಿದ್ದಾರೆ. ಈಗ ಏನು ಅವ್ರ ಘೋಷಣೆ ಏನಿತ್ತು ಸಂವಿಧಾನ ಅವರ ಪ್ರಣಾಳಿಕೆಯಲ್ಲಿ ಅಂದರೆ, ವರ್ಷಕ್ಕೆ 2 ಕೋಟಿ ಯುವಕರಿಗೆ ಉದ್ಯೋಗಗಳನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಅದೇ ಇದುವರೆಗೂ ಅವರು ಘೋಷಣೆ ಮಾಡಿಲ್ಲ ಉದ್ಯೋಗಗಳನ್ನು. ಮೊನ್ನೆ 10 ಲಕ್ಷ ಉದ್ಯೋಗಗಳು ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ಏನು, ಡಿಫೆನ್ಸ್ಗೆ ಶಕ್ತಿಪಥ ಅನ್ನೋದು ಅಗ್ನಿಪಥ. ಅದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಇವತ್ತು ಅಲ್ಲಿ ಅಗ್ನಿ ಅಲ್ಲಿ ಪಥ ಅಲ್ಲಿ ಆಗಿರೋದು, ಇಡೀ ಇಂಡಿಯಾ ದೇಶ ಅಗ್ನಿಯಾಗಿ ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಏನು ಇನ್ಫ್ಲೇಷನ್ ರೇಟ್ ಬಹಳ ಮೇಲಕ್ಕೆ ಹೋಗಿದೆ. ಆದ್ರಿಂದ ಇವತ್ತು ಬುನಾದಿ ಹಾಕಿದ್ದೀವಿ, ಹೋರಾಟದ ಬುನಾದಿ ಇವತ್ತು ಕೋಲಾರ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾರಂಭ ಆಗಿದೆ. ಇದನ್ನ ಉಗ್ರವಾದಂತ ಒಂದು ಆಯಾಮದಲ್ಲಿ ಮುಂದೆ ನಡೆಸ್ಕೊಂಡು ಹೋಗಿ ಏನು ರಾತ್ರಿಯಾಗಲೂ ನಾವು ಹೋರಾಟವನ್ನು ಮಾಡಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಮುಂದೆ ಆಡಳಿತ ಚುಕ್ಕಾಣಿ ಹಿಡಿತೀವಿ, ಹಿಡಿಯೋದಕ್ಕೆ ಭದ್ರವಾದಂತ ಬುನಾದಿ ಇವತ್ತು ಇಡಿ ಮಾಡಿಕೊಟ್ಟಿದೆ ನಮಗೆ. ಆ ದಿಸೆಯಲ್ಲಿ ನಾವೆಲ್ಲ ಹೋರಾಟ ಮಾಡೋಣ ಅಂತೇಳಿ ಎಲ್ಲರಿಗೂ ನಮಸ್ಕರಿಸಿ ನನ್ನ ಭಾಷಣ ಮುಗಿಸ್ತೀನಿ. ದಯವಿಟ್ಟು